ಫಿಫ್ತ್ ಕ್ವಶನ್, ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಸಾಲ್ವ್ ಮಾಡ ಅಂತ ಹೇಳ್ತಾ ಇದ್ದಾನೆ. ಸಾಲ್ವ್ ಮಾಡಂದ್ರೆ ಏನಿಲ್ಲಿ ಟಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಏನ್ ಮಾಡ್ರಿ, ಟಿ ಇರೋದೆಲ್ಲ ಒಂದ್ ಸೈಡ್ ತಗೊಂಬಂದ್ರಿ, ತ್ರೀ ಟಿ ಮೈನಸ್ ಟೂ ಡಿವೈಡ್ ಬೈ ಫೋರ್, ಇಲ್ಲಿ ಕೂಡ ಟಿ ಇದೆ, ಇದನ್ನ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಓಕೆ, ಈಗ ಈ ಮೈನಸ್ ಟಿ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ ಟಿ ಆಗುತ್ತೆ. ಓಕೆ, ಇಸ್ ಈಕ್ವಲ್ ಟು ಏನು, ಟೂ ಬೈ ತ್ರೀ. ಇಲ್ಲಿ ನೋಡಿದ್ರೆ ಟಿ ಇರೋದೆಲ್ಲ ಒಂದ್ ಸೈಡು ತಗೊಂಬಂದಿದ್ದೇನೆ. ಓಕೆನಾ, ಈಗ ಇಲ್ಲಿ ಏನು ಇಲ್ಲ ಅಂದ್ರೆ ಒನ್ ಇದೆ ಅಂತ ಅರ್ಥ. ಓಕೆ, ಈಗ ಒಂದು ನಾನು ರಫ್ ಕಾಲಮ್ ಹಾಕ್ತೀನಿ. ಓಕೆನಾ, ಈಗ ಇವ್ರು ನಾಲ್ ಮೂವರ್ ಏನಿದ್ದಾರೆ, ಫ್ರಾಕ್ಷನ್ ಇರೋದ್ರಿಂದ ಇವ್ರ ಮೂವರಿಗೆ ಎಲ್ಸಿಯಂ ತಗೊಂಡ್ರೆ, ಫೋರ್ ಕಮ ತ್ರೀ ಕಮ ಒನ್ಗೆ ಎಲ್ಸಿಯಂ ತಗೊಂಡ್ರೆ ಏನಾಗುತ್ತೆ, ಇವ್ರ ಮೂರು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ಸೊ ಇವ್ರಿಗೆ ಮೂವರ್ನ ಮಲ್ಟಿಪ್ಲೈ ಮಾಡಿದ್ರೆ ಫೋರ್ ತ್ರೀ ಜ ಟ್ವೆಲ್ವ್, ಟ್ವೆಲ್ವ್ ಒನ್ ಜ ಟ್ವೆಲ್ ಆಯ್ತು. ಓಕೆ, ಒಂದು ದೊಡ್ಡ ಲೈನ್ ಹಾಕಿ ಟ್ವೆಲ್ವ್ ಬರೆಯೋದು. ಓಕೆ, ನೆಕ್ಸ್ಟ್ ಈಗ ಫಸ್ಟ್ ನಂಬರ್ ತಗೊಳ್ರಿ, ತ್ರೀ ಟಿ ಮೈನಸ್ ಟೂ ಡಿವೈಡ್ ಬೈ ಏನು ಫೋರ್, ಇದನ್ನು ಎಲ್ ಸಿ ಎಮ್ ಇಂದ ಮಲ್ಟಿಪ್ಲೈ ಮಾಡಿ. ಸೊ ಏನಾಗುತ್ತೆ, ಫೋರ್ ಒನ್ ಜ ಫೋರ್ ತ್ರೀ ಜ ತ್ರೀ ಇಂಟು ಇದನ್ನು ಮಲ್ಟಿಪ್ಲೈ ಮಾಡ್ಬೇಕು. ಸೊ ಏನು ಬರಬೇಕು, ತ್ರೀ ಇಂಟು ತ್ರೀ ಟಿ ಮೈನಸ್ ಟೂ ಬರ್ದೆ. ಓಕೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕ್ರಿ. ಈಗ ಸೆಕೆಂಡ್ ನಂಬರ್ ತಗೊಳ್ರಿ, ಟೂ ಟಿ ಪ್ಲಸ್ ತ್ರೀ ಡಿವೈಡ್ ಬೈ ತ್ರೀ, ಎಲ್ ಸಿ ಎಮ್ ಏನು ಟ್ವೆಲ್ ಇದೆ. ಓಕೆ, ಈಗ ತ್ರೀ ಒನ್ ಜ ತ್ರೀ ಫೋರ್ ಜ ಫೋರ್ ಇಂಟು ಇದು ಬರಿಬೇಕು. ಏನು ಬರಿಬೇಕು, ಫೋರ್ ಇಂಟು ಟೂ ಟಿ ಪ್ಲಸ್ ತ್ರೀ ಬರಿಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರೀ. ಥರ್ಡ್ ನಂಬರ್ ತಗೊಳ್ರಿ, ಟಿ ಬೈ ಒನ್, ಅದನ್ನ ಕೂಡ ಎಲ್ ಸಿ ಎಮ್ ಇಂದ ಮಲ್ಟಿಪ್ಲೈ ಮಾಡ್ರಿ, ಟ್ವೆಲ್ ಇಂಟು ಟಿ ಟ್ವೆಲ್ ಟಿ ಆಯ್ತು. ಸೊ ಇಲ್ಲೇನು ಬರಿತೀನಿ, ಟ್ವೆಲ್ ಟಿ ಇಸ್ ಈಕ್ವಲ್ ಟು ಏನು, ಟೂ ಬೈ ತ್ರೀ ಆಯ್ತು. ಓಕೆನಾ, ಈಗ ನೆಕ್ಸ್ಟ್ ನೋಡ್ರಿ, ಯಾವ ಥರ ಮಲ್ಟಿಪ್ಲೈ ಮಾಡ್ಬೇಕು ನೋಡ್ರಿ, ತ್ರೀ ಇಂಟು ತ್ರೀ ಏನಾಗುತ್ತೆ, ತ್ರೀ ತ್ರೀ ಜ ನೈಂಟಿ ಆಯಿತು. ಓಕೆ, ಇಲ್ಲಿ ಹೋಲ್ ಡಿವೈಡೆಡ್ ಬೈ ಟ್ವೆಲ್ ಇದೆ, ಈಗ ಚೆಕ್ ಮಾಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, ತ್ರೀ ಟು ಜ ಸಿಕ್ಸ್ ಆಯಿತು. ಈ ಫೋರ್ನ ಇವನ ಜೊತೆ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಪ್ಲಸ್ ಮೈನಸ್, ಫೋರ್ ಇಂಟು ಟೂ ಟಿ ಏನಾಗುತ್ತೆ, ಏಯ್ಟ್ ಟಿ ಆಗುತ್ತೆ. ಓಕೆ, ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡಿರಿ, ಮೈನಸ್ ಇಂಟು ಪ್ಲಸ್ ಮೈನಸ್, ಫೋರ್ ತ್ರೀ ಜ ಟ್ವೆಲ್ ಆಯಿತು. ಓಕೆ, ಪ್ಲಸ್ ಟ್ವೆಲ್ ಟಿ ಇಸ್ ಈಕ್ವಲ್ ಟು ಏನು, ಟೂ ಬೈ ತ್ರೀ ಆಯಿತು. ಓಕೆನಾ, ಈಗ ಟಿ ಇರೋದೆಲ್ಲ ಒಂದು ಸೈಡ್ ಬರ್ಕೊಂತೀನಿ, ನಂಬರ್ ಇರೋದೆಲ್ಲ ಒಂದು ಸೈಡ್ ಬರಿತೀನಿ. ಸೊ ಟಿ ಇರೋದೇನು ನೈಂಟಿ ಇದೆ, ಇಲ್ಲಿ ಮೈನಸ್ ಏಯ್ಟಿ ಇದೆ, ಇನ್ನೊಂದೇನು ಪ್ಲಸ್ ಟ್ವೆಲ್ಟಿ ಇದೆ. ಇಲ್ಲಿ ನಂಬರ್ ಏನೇನಿದೆ, ಮೈನಸ್ ಸಿಕ್ಸು ಮೈನಸ್ ಟ್ವೆಲ್ವ್, ಅಂದರೆ ಅರೇಂಜ್ ಮಾಡಿದ್ದೀನಿ. ಟಿ ಇರೋದೆಲ್ಲ ಒಂದು ಕಡೆ ಬರೆದು, ನಂಬರ್ ಇರೋದೆಲ್ಲ ಒಂದು ಕಡೆ ಬರೆದಿದ್ದೀನಿ. ಇಸ್ ಈಕ್ವಲ್ ಟು ಟೂ ಬೈ ತ್ರೀ, ಇಲ್ಲಿ ಡಿವೈಡ್ ಬೈ ಇರೋದು ಹಾಕೊಂಡು ಹೋದ್ರೆ ಏನಾಗುತ್ತೆ, ಇಂಟು ಆಗುತ್ತೆ. ಈ ಕ್ಯಾನ್ಸಲ್ ಮಾಡಿದ್ರೆ ತ್ರೀ ಒನ್ ಜ ತ್ರೀ ಫೋರ್ ಜ ಆಯಿತು. ಓಕೆನಾ, ಸೊ ಏನು ಬರಿಬೋದು ನೋಡ್ರಿ ಇಲ್ಲಿ, ಒಂದು ನಿಮಿಷ, ಇವರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ನೈಂಟಿಯಲ್ಲಿ ಏಯ್ಟಿ ಹೋದ್ರೆ ಏನಾಗುತ್ತೆ, ಒನ್ ಟಿ ಪ್ಲಸ್ ಟ್ವೆಲ್ ಟಿ. ಇವರಿಬ್ಬರು ಏನಾಗುತ್ತೆ, ಎರಡು ಮೈನಸ್ ಇದ್ದಾಗ ಏನು ಮಾಡೋಕ್ಕೆ, ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡೋಕ್ಕೆ, ಟ್ವೆಲ್ ಪ್ಲಸ್ ಸಿಕ್ಸ್ ಏಯ್ಟೀನ್ ಆಯಿತು. ಇಸ್ ಈಕ್ವಲ್ ಟು ಫೋರ್ ಟು ಜ ಏನಾಗುತ್ತೆ, ಏಯ್ಟ್ ಆಗ. ಓಕೆನಾ, ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡ್ರಿ, ಟ್ವೆಲ್ ಟಿ ಪ್ಲಸ್ ಒನ್ ಟಿ ಏನಾಯಿತು, ತರ್ಟೀನ್ ಟಿ ಆಯಿತು. ಓಕೆ, ಮೈನಸ್ ಏಯ್ಟೀನ್ ಇಸ್ ಈಕ್ವಲ್ ಟು ಏನಿದೆ ಅಲ್ಲಿ, ಇದನ್ನು ಸಾಲ್ವ್ ಮಾಡಿದ್ರೆ ಮೈನಸ್ ಏಯ್ಟೀನ್ ಇಸ್ ಈಕ್ವಲ್ ಟು ಏಯ್ಟ್ ಇದೆ. ಓಕೆನಾ, ತರ್ಟೀನ್ ಟಿ ಇಸ್ ಈಕ್ವಲ್ ಟು ಏಯ್ಟ್, ಮೈನಸ್ ಏಯ್ಟೀನ್ ಹಾಕೊಡೋದ್ರೆ ಪ್ಲಸ್ ಏಯ್ಟೀನ್ ಆಯಿತು. ತರ್ಟೀನ್ ಟಿ ಇಸ್ ಈಕ್ವಲ್ ಟು ಏಯ್ಟೀನ್ ಪ್ಲಸ್ ಏಯ್ಟ್ ಎಷ್ಟಾಯಿತು, ಟ್ವೆಂಟಿ ಸಿಕ್ಸ್ ಆಯಿತು. ಟಿ ಇಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್, ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು, ತರ್ಟೀನ್ ಒನ್ ಜ ತರ್ಟೀನ್ ಟೂ ಜ, ಟಿ ಇಸ್ ಈಕ್ವಲ್ ಟು ಟೂ. ಸೊ ಟಿ ವ್ಯಾಲ್ಯೂ ಏನು,